नमस्ते नानु श्रीधर ब्रदर एल्लरिगू स्वागत सुस्वागत 2021 सेप्टेंबर 19 अंदरे इवत्तु नडेदिरुवंत परीक्षेय ओंदिष्टु क्वेश्चन्स इदे इदक्के नानु आंसर हेळ्ता होग्तीनि जीके पेपर 1 राइट 100 प्रश्नेगळिगे आंसर हेळ्ता होग्तीनि जस्ट एक्सप्लेनेशन कडिमे इरुत्ते जस्ट फोकस आन दि आंसर पट 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 अंत माड्कोंडु होगोण लेट्स स्टार्ट विथ द क्लास ರಕ್ತದಲ್ಲಿ ಮುಖ್ಯವಾಗಿ ಆಮ್ಲಜನಕವು ಈ ಮೂಲಕ ಸಾಗಣೆ ಆಗುತ್ತದೆ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ಕೆಂಪು ರಕ್ತ ಕಣಗಳು ಕರ್ನಾಟಕದಲ್ಲಿ ಎಲ್ಲಿ ಕಾಳಿಂಗ ಸರ್ಪ ಸಂಶೋಧನಾ ಕೇಂದ್ರವಿದೆ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ಆಗುಂಬೆ ನೋಡಿ ಆಗುಂಬೆ ನೆಕ್ಸ್ಟ್ ಕರ್ನಾಟಕ ರಾಜ್ಯದ ಪತಂಗ ಎಂಬುದಾಗಿ ಅಂಗೀಕೃತವಾಗಿರುವಂತಹ ಪತಂಗದ ಪ್ರಭೇದದ ಹೆಸರೇನು ಸದರ್ನ್ ಬರ್ಡ್ ವಿಂಗ್ ಸದರ್ನ್ ಬರ್ಡ್ ವಿಂಗ್ ನೆಕ್ಸ್ಟ್ 1963 ಭಾರತ ರತ್ನ ಪ್ರಶಸ್ತಿ ಪಡೆದವರು ಪಿ ವಿ ಕಾಣೆ ಯಾಕಂದರೆ ರಾಜಗೋಪಾಲಾಚಾರಿ ಸಿ ವಿ ರಾಮನ್ ಆಮೇಲೆ ಯಾರು ಸರ್ವಪಲ್ಲಿ ರಾಧಾಕೃಷ್ಣನ್ ಅವರಿಂದ ಶುರುವಾಗಿರುತ್ತೆ ಆದರೆ 1963 ಅಂತ ಕೇಳಿದರೆ ಪಿ ವಿ ಕಾಣೆ ಆನ್ಸರು ಪಿ ವಿ ಕಾಣೆ ನೆಕ್ಸ್ಟ್ ಕ್ವಶನ್ ಡಿಪ್ರೆಸ್ಡ್ ಕ್ಲಾಸ್ ಲೀಗ್ ಸ್ಥಾಪಕರು ಯಾರು ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ಆನ್ಸರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೆಳಗಿನವುಗಳಲ್ಲಿ ಯಾವುದು ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿ ಹೊಂದಾಣಿಕೆಯಾಗಿದೆ ಅಂದರೆ ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ 4 ಕೆ ಎಫ್ ಡಿ ವಿ ದನಕರಗಳು ಅದು ತಪ್ಪಾಗಿ ಹೊಂದಾಣಿಕೆ ಆಗಿದೆ ನೆಕ್ಸ್ಟ್ ಭಾರತದಲ್ಲಿ ಮೊದಲ ಬಾರಿಗೆ ಅಂಚೆ ಚೀಟಿಯನ್ನು ಜಾರಿಗೊಳಿಸಿದವರು ಯಾರು ಅಂತಿದೆ ಸೊ ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ಆನ್ಸರು ಲಾರ್ಡ್ ಡಾಲ್ಹೌಸಿ ಡಾಲ್ಹೌಸಿ ನೆಕ್ಸ್ಟ್ ಮಣ್ಣಿನಲ್ಲಿ ಕಂಡುಬರುವ ಆಮ್ಲ ಯಾವುದು ಮಣ್ಣಿನಲ್ಲಿ ಕಂಡುಬರುವ ಆಮ್ಲ ಹ್ಯೂಮಿಕ್ ಆಮ್ಲ ನೆಕ್ಸ್ಟ್ ಈ ಕೆಳಗಿನವುಗಳಲ್ಲಿ ಯಾವುದರಲ್ಲಿ ವಿಟಮಿನ್ ಎ ಅತ್ಯಧಿಕ ಪ್ರಮಾಣದಲ್ಲಿದೆ ವಿಟಮಿನ್ ಎ ಅತ್ಯಧಿಕ ಪ್ರಮಾಣದಲ್ಲಿರುವುದು ಸೇಬು ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ಎ ಸೇಬು ಎರಡನೇ ಮಹಾಯುದ್ಧದ ಸಮಯದಲ್ಲಿ ಒಂದೇ ನಿಮಿಷ ಸ್ವಲ್ಪ ಜೂಮ್ ಔಟ್ ಮಾಡ್ತೀನಿ ಭಾಳ ಜೂಮ್ ಆಗೈತಿ ಎರಡನೇ ಮಹಾಯುದ್ಧದ ಸಮಯದಲ್ಲಿ ಗಾಯಗೊಂಡ ಲಕ್ಷಾಂತರ ಸೈನಿಕರ ಜೀವವನ್ನು ಉಳಿಸಿದ ಅದ್ಭುತ ಔಷಧ ಎಂದು ಕರೆಯಲ್ಪಡುವ ಪ್ರತಿಜೀವಕ ಪೆನ್ಸಿಲಿನ್ ಈ ಕೆಳಗಿನ ಸೂಕ್ಷ್ಮ ಜೀವನದಿಂದ ತಯಾರಿಸಲ್ಪಟ್ಟಿದೆ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ಸಿಲಿಂದ್ರ ಈ ಕೆಳಕಂಡ ವಿಜ್ಞಾನಿಗಳಲ್ಲಿ ಭಾರತದ ಪಕ್ಷಿ ತಜ್ಞನನ್ನು ಗುರುತಿಸಿ ಸಲೀಂ ಅಲಿ ಇವರು ರೀಸೆಂಟ್ಲಿ ಸತ್ತರು ಕೊರೋನಾ ಆಗಿ ಓಕೆ ನೆಕ್ಸ್ಟ್ ಭಾರತವು ಈ ಕೆಳಗಿನ ಪೇಟೆಂಟ್ ಹೊಂದಿದೆ ಪೇಟೆಂಟ್ ಅಂತ ಬಂದರೆ ಬೇವು ಮಾಸ್ಟರ್ ಗ್ಲಾಂಡ್ ಎಂದು ಯಾವುದನ್ನು ಕರೆಯುತ್ತಾರೆ ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ಪಿಟ್ಯುಟರಿ ಬಿ ಆನ್ಸರು ಬಿ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಕ್ಲೋರೋಫಿಲ್ ಕ್ಲೋರೋಫಿಲ್ ಡ್ಯಾಶ್ ಅನ್ನು ಹೊಂದಿರುತ್ತದೆ ಕ್ಲೋರೋಫಿಲ್ ಮೆಗ್ನೀಷಿಯಂ ಸಂಕೀರ್ಣವನ್ನು ಹೊಂದಿರುತ್ತದೆ ಆನ್ಸರು 2 ವಾಹನಗಳಲ್ಲಿ ಹೊರಸೂಸುವಿಕೆ ಪರೀಕ್ಷೆಯನ್ನು ಡ್ಯಾಶ್ ಅನಿಲದ ಪ್ರಮಾಣವನ್ನು ಅಳೆಯಲು ಮಾಡಲಾಗುತ್ತದೆ ಕಾರ್ಬನ್ ಮೊನಾಕ್ಸೈಡ್ ಸಿಒ ಕ್ಯಾನ್ಸರ್ ಚಿಕಿತ್ಸೆಗಾಗಿ ಈ ಕೆಳಗಿನ ಯಾವ ವಿಕಿರಣಗಳನ್ನು ಬಳಸಲಾಗುತ್ತದೆ ಗಾಮಾ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ಗಾಮಾ ನ್ಯೂಕ್ಲಿಯರ್ ಕ್ರಿಯಾಕಾರಿಯಲ್ಲಿ ಡ್ಯಾಶ್ ಅನ್ನು ಮಂದಕಾರಿಯಾಗಿ ಬಳಸಲಾಗುತ್ತದೆ ಭಾರಜಲ ಹೆವಿ ವಾಟರ್ ಅಂತ ಕರೀತೇವೆ ಆನ್ಸರು 2 ಜಲಮಾಲಿನಿಂದ ಬರುವ ಮೀನಾಮಾಟ ರೋಗವು ಈ ಕೆಳಕಂಡ ಸಂಯುಕ್ತಗಳಿಂದ ಉಂಟಾಗಿರುತ್ತದೆ ಪಾದರಸ ಆನ್ಸರು ಪಾದರಸ ನೆಕ್ಸ್ಟ್ ಆಲಂ ಮಣ್ಣಿನ ನೀರನ್ನು ಡ್ಯಾಶ್ನಿಂದ ಶುದ್ಧೀಕರಿಸಲಾಗುತ್ತದೆ ಹೆಪ್ಪುಗಟ್ಟುವಿಕೆ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ಎ ಹೆಪ್ಪುಗಟ್ಟುವಿಕೆ ನೆಕ್ಸ್ಟ್ ಹಿಂದ್ ಸ್ವರಾಜ್ ಪುಸ್ತಕದ ಕರ್ತೃ ಯಾರು ಇದನ್ನು ಬರೆದವರು ಯಾರಂದರೆ ಮಹಾತ್ಮ ಗಾಂಧೀಜಿ ನೋಡಿ ಹೌದಾ ಇದನ್ನು ಬ್ರಿಟಿಷರು ಬ್ಯಾನ್ ಮಾಡಿರ್ತಾರೆ ಇದು ಕಾಂಟ್ರವರ್ಷಿಯಲ್ ಪುಸ್ತಕ ಅಂತೇಳಿ ಬಿಜಾಪುರದ ಗೋಲಗುಂಬಜ ಅನ್ನು ಕಟ್ಟಿಸಿದ ವರ್ಷ ಯಾವುದು 1627-57 ಆನ್ಸರು 2 ಯಾರು ಬಸವೇಶ್ವರನನ್ನು ಕರ್ನಾಟಕದ ಮಾರ್ಟಿನ್ ಲೂಥರ್ ಎಂದು ಕರೆದರು ಜಾನ್ ಪ್ಲೀಟರ್ ಆನ್ಸರು 3 ಈ ಕೆಳಗಿನ ಯಾವ ಯುಗವನ್ನು ಈ ಕೆಳಗಿನ ಯಾವ ಯುಗವನ್ನು ಜೈನ ಸಾಹಿತ್ಯದ ಸುವರ್ಣ ಯುಗ ಎಂದು ಕರೆಯುತ್ತಾರೆ ರಾಷ್ಟ್ರಕೂಟ ತಾಳಗುಂದ ಶಾಸನದ ಕರ್ತೃ ಯಾರು ಕುಬ್ಜಕವಿ ಆನ್ಸರು ಕುಬ್ಜಕವಿ ನೆಕ್ಸ್ಟ್ ಕ್ವಶನ್ ಈ ಕಡೆ ನೋಡಿ ಈ ಕೆಳಗಿನ ಯಾವ ಕಾಯ್ದೆಯ ಪ್ರಕಾರ ಸಮಾಜವಾದ ಎಂಬ ಪದವನ್ನು ಭಾರತದ ಸಂವಿಧಾನದ ಪ್ರಸ್ತಾವನೆ ಸೇರಿಸಲಾಯಿತು 42ನೇ ಸಂವಿಧಾನ ತಿದ್ದುಪಡಿ ಅದು 1976 ಎಮರ್ಜೆನ್ಸಿ ಟೈಮಲ್ಲಿ ಕೊನೆಯ ಚಾಲುಕ್ಯ ಆಡಳಿತಗಾರ ಯಾರು ಎರಡನೇ ಕೀರ್ತಿ ವರ್ಮ ನೆಕ್ಸ್ಟ್
ಏಷ್ಯನ್ ಅಮೆರಿಕಾ ಮೂಲದ ಯಾವ ಮಹಿಳೆ ಅಮೆರಿಕದ ಪ್ರಥಮ ಮಹಿಳಾ ಉಪಾಧ್ಯಕ್ಷರಾಗಿ ಆಯ್ಕೆಗೊಂಡಿದ್ದಾರೆ? ಕಮಲಾ ಹ್ಯಾರಿಸ್. ರೀಸೆಂಟ್ಲಿ ಕಮಲಾ ಹ್ಯಾರಿಸ್ ನೋಡಿ. ಕೆಳಗಿನ ಯಾವ ರಾಜ್ಯಗಳ ಮಧ್ಯೆ ಪ್ರಥಮ ಕಿಸಾನ್ ರೈಲ್ವೆಯನ್ನು ಪ್ರಾರಂಭಿಸಲಾಯಿತು? ಮಹಾರಾಷ್ಟ್ರ ಮತ್ತು ಬಿಹಾರ್. ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ಮಹಾರಾಷ್ಟ್ರ ಮತ್ತು ಬಿಹಾರ್ ನೋಡಿ. 2021ನೇ ಕರ್ನಾಟಕ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಇವಿಎಂ ಅನ್ನು ಬಳಸಲು ಈ ಕೆಳಗಿನ ಯಾವ ಜಿಲ್ಲೆಯನ್ನು ಪ್ರಾಯೋಗಿಕ ಯೋಜನೆಯಾಗಿ ಆಯ್ಕೆ ಮಾಡಿಕೊಳ್ಳಲಾಗಿದೆ? ಬೀದರ್ ಆನ್ಸರ್. ಭಾರತದ ಯಾವ ರಾಜ್ಯ ಮೂರು ರಾಜಧಾನಿಗಳನ್ನು ಸ್ಥಾಪಿಸಲು ನಿರ್ಧರಿಸಿದೆ? ಆಂಧ್ರ ಪ್ರದೇಶ್. ಆಂಧ್ರ ಪ್ರದೇಶ್ ಜಗನ್ಮೋಹನ್ ರೆಡ್ಡಿಗೆ ಪ್ರಸ್ತುತ ಮುಖ್ಯಮಂತ್ರಿ ಇದ್ದಾರೆ. ಕೆಳಗಿನ ಯಾವ ರಾಜ್ಯವು ತನ್ನ ಶಾಸನಸಭೆಗೆ ಹೊಸ ಲಾಂಛನವನ್ನು ಅಳವಡಿಸಿಕೊಂಡಿದೆ ಮತ್ತು ಅದರ ಫಾಕ್ಸ್ಟೇಲ್ ಆರ್ಕಿಡ್ ಅನ್ನು ಒಳಗೊಂಡಿದೆ? ಅರುಣಾಚಲ ಪ್ರದೇಶ್. ಆನ್ಸರು ಅರುಣಾಚಲ ಪ್ರದೇಶ್. ಕರ್ನಾಟಕ ವಿಜಯನಗರ ಹೊಸ ಜಿಲ್ಲೆಯಲ್ಲಿ ಎಷ್ಟು ತಾಲೂಕುಗಳು ಸೇರಿಸಲಾಗಿದೆ? 6. ನಾವು ಗಾಳಿಯನ್ನು ಉಸಿರಾಡುವಾಗ ಆಮ್ಲಜನಕ ಜೊತೆಗೆ ಸಾರಜನಕವನ್ನು ತೆಗೆದುಕೊಳ್ಳುತ್ತೇವೆ, ಸಾರಜನಕದ ವಿಧಿ ಏನು ಅಂತ ಕೇಳಿದರೆ, ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ಸಾರಜನಕದ ಪ್ರಮಾಣ. ಒಂದು ನಿಮಿಷ ಇರಲಿ ನೋಡ್ರಿ. ಸಾರಜನಕದ ಪ್ರಮಾಣ ಆನ್ಸರ್ ನೋಡ್ರಿ. ಸಾರಜನಕದ ಪ್ರಮಾಣ ಮೊದಲೇ ಕೋಶದಲ್ಲಿ ತುಂಬ ಇರುವುದರಿಂದ ಅದು ಹೀರಿಕೊಳ್ಳುವುದಿಲ್ಲ. ಆನ್ಸರು 4. ಓಕೆ, ಈ ಕಡೆ ಬನ್ನಿ. ದ್ಯುತಿತಂತು ಯಾವ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತದೆ? ಒಟ್ಟು ಆಂತರಿಕ ಪ್ರತಿಫಲನ. ಆನ್ಸರು 3. ಹಾಂ, ವೇಗವರ್ಧನೆಯಿಂದ ಲಿಫ್ಟ್ ಕೆಳಗೆ ಚಲಿಸುವಾಗ ದೇಹದ ಸ್ಪಷ್ಟ ತೂಕ ನಿಜವಾದ ತೂಕಕ್ಕಿಂತ ಕಡಿಮೆ ಇರ್ತೈತಿ. ವೇಗವರ್ಧನೆಯಿಂದ ಲಿಫ್ಟ್ ಕೆಳಗಡೆ ಚಲಿಸುವಾಗ ದೇಹದ ಸ್ಪಷ್ಟ ತೂಕ ನಿಜವಾದ ತೂಕಕ್ಕಿಂತ ಕಡಿಮೆ ಇರುತ್ತೆ. ಶಾರ್ಟ್ ಸರ್ಕ್ಯೂಟ್ ಸಮಯದಲ್ಲಿ ಸರ್ಕ್ಯೂಟ್ನ ಕರೆಂಟು ಹೆಚ್ಚಾಗುತ್ತದೆ. ಸರ್ಕ್ಯೂಟ್ನಲ್ಲಿ ಕರೆಂಟ್ ಏನಾಗುತ್ತೆ? ಹೆಚ್ಚಾಗುತ್ತದೆ. ಆನ್ಸರು 3. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವುದು ರಾಸಾಯನಿಕ ಬದಲಾವಣೆ ಅಲ್ಲ? ರಾಸಾಯನಿಕ ಬದಲಾವಣೆ ಯಾವುದಲ್ಲ ಅಂದರೆ ನೀರಿಗೆ ಸಕ್ಕರೆ ಸೇರಿಸುವುದು. ಬಟ್ಟೆ ಒಗೆಯುವ ಯಂತ್ರವು ಯಾವ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತದೆ? ಯಾವ ತತ್ವದ ಮೇಲೆ ಅಂದರೆ ಬೇರ್ಪಡಿಸು. ಆನ್ಸರು 3. ಶಿವಾಜಿಯ ಆಧ್ಯಾತ್ಮಿಕ ಗುರು ಯಾರು? ಶಿವಾಜಿಯ ಆಧ್ಯಾತ್ಮಿಕ ಗುರು ರಾಮದಾಸ್ ನೋಡಿ. ಭಾರತದಲ್ಲಿ ಪ್ರಥಮ ಬಾರಿಗೆ ಇಂಡಿಯನ್ ಸಿವಿಲ್ ಸರ್ವಿಸ್ ಭಾರತದ ನಾಗರಿಕ ಸೇವಾ ಜಾರಿಗೆ ತಂದ ಗವರ್ನರ್ ಜನರಲ್ ಯಾರು ಅಂತ ಕೇಳಿದರೆ ಲಾರ್ಡ್ ಕಾರ್ನ್ವಾಲಿಸ್ ನೋಡಿ ಆನ್ಸರ್. ನೆಕ್ಸ್ಟ್, ಪ್ರಬುದ್ಧ ಭಾರತ ಎಂಬ ಆಂಗ್ಲ ಪತ್ರಿಕೆಯನ್ನು ಕೆಳಗಿನವರಲ್ಲಿ ಯಾರು ಪ್ರಕಟಿಸಿದರೆಂದರೆ ಸ್ವಾಮಿ ವಿವೇಕಾನಂದರು. ನೆಕ್ಸ್ಟ್ ಕ್ವಶನ್, ಬಕ್ಸರ್ ಕದನವು ಯಾವ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು ಅಂದರೆ ಆಪ್ಷನ್ನು ಅಲಹಾಬಾದ್ ನೋಡ್ರಿ. ಅಲಹಾಬಾದ್ ಒಪ್ಪಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಮಹಾಡ್ ಸತ್ಯಾಗ್ರಹ ನಡೆದ ವರ್ಷ 1927. ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಏನು ಮಾಡ್ತಾರೆ, ಎಲ್ಲ ದಲಿತ ಸಮುದಾಯನ ಕರ್ಕೊಂಡೋಗಿ ಸಾರ್ವಜನಿಕ ಹೊಂಡದಲ್ಲಿರುವ ನೀರನ್ನು ಕುಡಿತಾರೆ, ಬಟ್ ಅಲ್ಲಿ ಮುಂದೆ ಹಿಂಸೆ ಆಗುತ್ತೆ, ಅದು ಮಹಾರಾಷ್ಟ್ರದಲ್ಲಿ ಬರುತ್ತೆ. ಓಕೆ, 1927. ಇದು ನಾನು ಕ್ಲಾಸಲ್ಲಿ ಭಾಳ ಸಲ ಹೇಳಿದ್ದೀನಿ, ಅದರ ಬಗ್ಗೆ ವಿತ್ ಇಮೇಜಸ್ ಕೂಡ ಹೇಳಿದೆ ನಾನು. ನೆಕ್ಸ್ಟ್, ಈ ಕೆಳಕಂಡ ಪ್ರಮುಖ ಸಂಘಟನೆಗಳು ಸಂಸ್ಥೆಗಳ ಭಾರತೀಯ ಹಿಂದೂ ನಾಯಕರು ಸಮಾಜ ಸುಧಾರಕರು ಸ್ವಾತಂತ್ರ್ಯ ಚಳವಳಿ ಸಮಯದಲ್ಲಿ ಸ್ಥಾಪಿಸಿದರು ಅಂತಿದೆ. ಇಲ್ಲಿ ನೋಡಿ, ಇದನ್ನು ಸ್ವಲ್ಪ ಝೂಮ್ ಔಟ್ ಮಾಡೋಣ, ಅಂದರೆ ಕಾಣಿಸ್ತೈತಿ, ಇಲ್ಲಾಂದರೆ ಕಾಣಿಸಲ್ಲ. ಇದಕ್ಕೆ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ಇವು ಎರಡೇ, ಸಿ ಮತ್ತು ಡಿ ಎರಡೇ ಕರೆಕ್ಟ್ ಆಗುತ್ತೆ. ಎ ಮತ್ತು ಬಿ ತಪ್ಪಿದೆ. ಸಿ ಮತ್ತು ಡಿ ಆನ್ಸರ್ ನೋಡ್ರಿ. 3 ಆನ್ಸರ್, ಸಿ ಮತ್ತು ಡಿ. ನೆಕ್ಸ್ಟ್, ಈ ಕಡೆ ಬಂದರೆ ಇಲ್ಲಿ ನಾಲ್ಕನೇ ಬೌದ್ಧ ಅದನ್ನು ನೆನ್ಪಿಟ್ಕೊಂಡ್ರೆ ಸಾಕು, ನೀವು ಕನಿಷ್ಕ ಅಂತ ಆನ್ಸರ್ ಮಾಡ್ಬೋದು. ಸೊ ಎಲ್ಲಿದೆ ಅಂದರೆ ಇದು ಡಿ, 4 ಆನ್ಸರ್. ಈ ಕಡೆ ಬೌದ್ಧ ಸಮ್ಮೇಳನಕ್ಕೆ ಸಂಬಂಧಪಟ್ಟ ಹಾಗೆ ಆನ್ಸರು 4. ಭಾರತದ ರೈತರು ಸಾಲದಲ್ಲಿ ಹುಟ್ಟಿ ಸಾಲದಲ್ಲಿ ಇದು ಜೂಮ್ ಮಾಡೋಣ, ಒಂದು ನಿಮಿಷ ಕಾಣಲ್ಲ ನಿಮಗೆ. ರೈಟ್, ಭಾರತದ ರೈತರು ಸಾಲದಲ್ಲಿ ಹುಟ್ಟಿ ಸಾಲದಲ್ಲಿ ಬದುಕಿ ಸಾಲದಲ್ಲಿ ಸತ್ತರು ಎನ್ನುವ ಸೂಕ್ತಿಗೆ ಬ್ರಿಟಿಷ್ ಕಾಲದ ಕೆಳಗಿನ ಯಾವ ಪದ್ಧತಿ ಕಾರಣವಾಗಿತ್ತು ಅಂದರೆ ಜಮೀನ್ದಾರಿ ಪದ್ಧತಿ. ಆ್ಯಕ್ಚುಲಿ ಈ ಥರ ಹೇಳಿದ್ರೆ ಯಾರು ಗೊತ್ತಾ, ರಾಯಲ್ ಕಮಿಷನ್ ಆನ್ ಅಗ್ರಿಕಲ್ಚರ್ 1928ರಲ್ಲಿ ಕೃಷಿಗೆ ಸಂಬಂಧಿತ ರಾಯಲ್ ಆಯೋಗ ಅಂತ ಬರುತ್ತೆ, ಅವ್ರು ಹೇಳ್ತಾರೆ ಭಾರತದಲ್ಲಿ ರೈತ ಸಾಲದಲ್ಲಿ ಹುಟ್ಟಿ ಸಾಲದಲ್ಲಿ ಬೆಳೆದು ಸಾಲದಲ್ಲಿ ಸತ್ತು ಸಾಲವನ್ನು ತನ್ನ ಮುಂದಿನ ಪೀಳಿಗೆಗೆ ಹಸ್ತಾಂತರಿಸುತ್ತಾನೆ ಅಂತ ಹೇಳಿದ್ದಾರೆ. ಯಾಕಂದರೆ ಜಮೀನ್ದಾರಿ ಪದ್ಧತಿ ಅಷ್ಟು ಕಷ್ಟ ಇತ್ತು, ತುಂಬ ಈ ಕೊಟ್ಟಿರುವ ಎಲ್ಲ ಪದ್ಧತಿಗಳಲ್ಲಿ ಜಮೀನ್ದಾರಿ ಪದ್ಧತಿ ಭಾಳ ಡೇಂಜರಸ್, ಭಾಳಷ್ಟು ಶೋಷಣೆ ಮಾಡುವಂಥದ್ದು. ಓಕೆ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧಿವೇಶನಗಳು ಮತ್ತು ಅಧ್ಯಕ್ಷರ ಬಗ್ಗೆ ಇದೆ. ಸೊ ಇದಕ್ಕೆ ಕೊಟ್ಟಿರೋ ಪ್ರಶ್ನೆಗೆ ಆನ್ಸರ್ ನೋಡ್ರಿ, 4 ಆನ್ಸರ್, ಡಿ. ಡಿ ನೋಡ್ರಿ, ಎಗೆ 3 ಆಗುತ್ತೆ. ಸೊ ಇದು ಸ್ವಲ್ಪ ಟಫ್ ಇದೆ ಕ್ವಶನ್, ಇದು ನೀವು ಒಂದ್ಸಲ ನೋಡ್ಕೊಂಬಿಡಿ, ಆಮೇಲೆ ಎಗೆ 3 ಆಗುತ್ತೆ. ನೆಕ್ಸ್ಟು ಬಿಗೆ 4. ಸೊ ಬಿಗೆ 4 ಆಗುತ್ತೆ.
ओके इदना आंसर ಒಂದ ಸಲ ನೋಡ್ಕೊಂಡ್ಬಿಡಿ ಆ ಈಗಲೇ ಆಮೇಲೆ ಇದಕ್ಕೆ ಆನ್ಸರ್ 4 ಭಾರತದಲ್ಲಿ ರಾಜ್ಯದ ರಾಜ್ಯಪಾಲರಾಗಲು ಅರ್ಹ ವಯಸ್ಸು ಸಿಂಪಲ್ ಕ್ವೆಶ್ಚನ್ 35 ವರ್ಷ ಆಗಿರಬೇಕು ಸರ್ವೋಚ್ಚ ನೆಕ್ಸ್ಟ್ ಕ್ವೆಶ್ಚನ್ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮೊಟ್ಟ ಮೊದಲಿಗೆ ಮಹಿಳಾ ನ್ಯಾಯಾಧೀಶರಿಗೆ ನೇಮಕಗೊಂಡವರು ಯಾರು ಅಂದ್ರೆ ಫಾತಿಮಾ ಬೀವಿ ಸೋ ಎಂ ಫಾತಿಮಾ ಬೀವಿ ನೋಡಿ ಕರ್ನಾಟಕ ಕರ್ನಾಟಕ ಹೈಕೋರ್ಟ್ ಸ್ಥಾಪನೆಯಾಗಿದ್ದು ಯಾವಾಗ 1884 1884 ಈ ಕೆಳಗಿನ ಯಾವ ವಿಧಿಯು ಭಾರತದ ಪ್ರಧಾನಮಂತ್ರಿಯನ್ನ ನೇಮಿಸಲು ರಾಷ್ಟ್ರಪತಿಗೆ ಅಧಿಕಾರ ನೀಡುತ್ತದಂತಿದೆ 75 ಪ್ರಧಾನಮಂತ್ರಿಗಳ ನೇಮಕ ಸಂಬಂಧಪಟ್ಟಂಗೆ 75 ಮಂತ್ರಿಮಂಡಲಕ್ಕೆ ಸಂಬಂಧಪಟ್ಟಂಗೆ 74 74ನೇ ವಿಧಿ ಏನು ಹೇಳುತ್ತಂದ್ರೆ ದೇರ್ ಶುಡ್ ಬಿ ಎ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಹೆಡೆಡ್ ಬೈ ಪ್ರೈಮ್ ಮಿನಿಸ್ಟರ್ ಟು ಗಿವ್ ಏಡ್ ಅಂಡ್ ಅಡ್ವೈಸ್ ಟು ದಿ ಪ್ರೆಸಿಡೆಂಟ್ ನಮ್ಮ ದೇಶದ ರಾಷ್ಟ್ರಾಧ್ಯಕ್ಷರಿಗೆ ಸಲಹೆ ಮತ್ತು ಸೂಚನೆಗಳನ್ನು ನೀಡಲು ಪ್ರಧಾನಮಂತ್ರಿಯನ್ನೊಳಗೊಂಡ ಮಂತ್ರಿಮಂಡಲ ಇರಬೇಕು ಅಂತ ಹೇಳುತ್ತೆ 74 ಸಾರ್ವಭೌಮಾಧಿಕಾರವು ಪ್ರಜಾಪ್ರಭುತ್ವದಲ್ಲಿ ಡ್ಯಾಶ್ ನೆಲೆಸಿರುತ್ತದೆ ಜನತೆಯಲ್ಲಿ ಯಾಕಂದ್ರೆ ಪ್ರಜಾಪ್ರಭುತ್ವದಲ್ಲಿ ಜನರೇ ರಾಜರು ಇವತ್ತು ಪ್ರೈಮ್ ಮಿನಿಸ್ಟರ್ ಆಗಿರ್ಬೋದು ಮುಖ್ಯಮಂತ್ರಿ ಆಗಿರ್ಬೋದು ಅವರೆಲ್ಲ ಜನರಿಂದ ಓಟ್ ತಗೊಂಡು ಆಗಿದ್ದಾರೆ ಹೀಗಾಗಿ ಸೊ ಜನರೇ ಸಾರ್ವಭೌಮ ಈ ಕೆಳಗಿನ ಯಾವ ವೈಶಿಷ್ಟ್ಯವು ಭಾರತೀಯ ಸಂವಿಧಾನದ ಸಂಯುಕ್ತ ಪಾತ್ರವನ್ನು ಬೆಂಬಲಿಸುವುದಿಲ್ಲ ಏಕಪೌರತ್ವ ಯಾಕಂದ್ರೆ ಏಕಪೌರತ್ವ ಅನ್ನೋದು ಸಂಯುಕ್ತದಲ್ಲದು ಅಮೆರಿಕ ನೋಡ್ರಿ ಸಂಯುಕ್ತ ಪದ್ಧತಿ ಇದೆ ಅಲ್ಲಿ ದ್ವಿಪೌರತ್ವ ಇದೆ ಸೊ ಸಂಯುಕ್ತದಲ್ಲಿ ದ್ವಿಪೌರತ್ವ ಇರಬೇಕು ಅದು ಆ್ಯಕ್ಚುಲಿ ಸಂಯುಕ್ತ ಪಾತ್ರವನ್ನು ಬೆಂಬಲಿಸುತ್ತದೆ ದ್ವಿಪೌರತ್ವ ಇರಬೇಕಾಗಿತ್ತು ಬಟ್ ಏಕಪೌರತ್ವ ಇದೆ ಇಲ್ಲಿ ಆನ್ಸರ್ ಅದೇ ಹೈಕೋರ್ಟಿನ ನ್ಯಾಯಾಧೀಶರ ನಿವೃತ್ತಿ ಅವಧಿಯು ಡ್ಯಾಶ್ ಆಗಿದೆ ಅಂದರೆ 62 ನೋಡಿ 62 ಸುಪ್ರೀಂ ಕೋರ್ಟದ್ದು ಬಂದರೆ 65 ಹೈಕೋರ್ಟದ್ದು ಬಂದರೆ 62 ವಾಯುಭಾರ ಮಾಪಕ ಏನನ್ನು ಅಳೆಯುತ್ತದೆ ಒತ್ತಡ ಬ್ಯಾರೋಮೀಟರ್ ಅಂತ ಕರಿತೀವಿ ಸೊ ಬ್ಯಾರೋಮೀಟರ್ ಒತ್ತಡ ಪ್ರೆಷರ್ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೋಲಿಕೆಯಾಗುವುದಿಲ್ಲ ಇಲ್ಲಿ ಇಲ್ಲಿ ಶಿವಗಂಗೆ ಶಿವಗಂಗೆ ಅನ್ನೋದು ಬೆಂಗಳೂರು ಗ್ರಾಮಾಂತರದಲ್ಲಿ ಬರುತ್ತೆ ಕೊಡಚಾದ್ರಿ ಶಿವಮೊಗ್ಗ ಸರಿ ಇದೆ ಮುಳ್ಳಯ್ಯನಗಿರಿ ಚಿಕ್ಕಮಗಳೂರು ಸರಿ ಇದೆ ಪುಷ್ಪಗಿರಿ ಕೊಡಗು ಸರಿ ಇದೆ ಶಿವಗಂಗೆ ಅನ್ನೋದು ಭಾಳ ಜನ ತುಮಕೂರು ಅನ್ಕೊಂತೀರ ತಪ್ಪು ಶಿವಗಂಗೆ ಬೆಂಗಳೂರು ಗ್ರಾಮಾಂತರದಲ್ಲಿ ಬರುತ್ತೆ ಅನ್ನಾಹುತ ಕ್ವಶನ್ ಇದು ಬೆಂಕಿ ಕರ್ನಾಟಕದ ಕರಾವಳಿ ಉದ್ದ 320 320 ಉಷ್ಣವಲಯದ ಕಾಡುಗಳು ದಟ್ಟವಾಗಿದೆ ಕಾರಣ ಅಧಿಕ ಉಷ್ಣಾಂಶ ಅಧಿಕ ಮಳೆ ಸಸ್ಯಗಳಿಗೆ ಮಳೆ ಇರಬೇಕು ಬಿಸಿಲಿರಬೇಕು ತುಂಬ ಚೆನ್ನಾಗಿ ಸಸ್ಯಗಳು ಬೆಳೀತವೆ ಆನ್ಸರ್ 4 ಜಗತ್ತಿನ ಅತಿ ದೊಡ್ಡ ದ್ವೀಪ ಸಮೂಹ ಅತಿ ದೊಡ್ಡ ದ್ವೀಪ ಸಮೂಹ ಅಂದರೆ ಇಂಡೋನೇಷ್ಯಾ ಈ ಕೆಳಗಿನಗಳಲ್ಲಿ ಯಾವ ಒಂದು ಜೋಡಿಯು ಸರಿಯಾಗಿ ಹೊಂದಾಣಿಕೆ ಆಗುವುದಿಲ್ಲ ಯಾಕಂದರೆ ಇದು ಜುಲೈ 11 ಆಗಬೇಕಿದು ಜಾಗತಿಕ ಜನಸಂಖ್ಯೆ ದಿನ ಜುಲೈ 25 ಕೊಟ್ಟಿದ್ದಾನೆ ತಪ್ಪಿದೆ ಏಳು ಬೆಟ್ಟಗಳ ನಗರ ರೋಮ್ ಕರ್ನಾಟಕದ ಪೂರ್ವ ಪಶ್ಚಿಮದ ಅಗಲವೆಷ್ಟು 400 ಕಿಲೋಮೀಟರ್ಸ್ 400 ನೆಕ್ಸ್ಟ್ ಕೆಳಗಿನ ಪಟ್ಟಿ ನೋಡಿ ಇಲ್ಲಿ ನೋಡಿ ಕಬ್ ಇಲ್ಲಿ ನಾನು ಹೇಳಿಬಿಡ್ತೀನಿ ಜಸ್ಟ್ ಕಬ್ಬು ಮಹಾರಾಷ್ಟ್ರ ತೆಂಗು ಕೇರಳ ನೆಕ್ಸ್ಟ್ ಕಾಫಿ ಕರ್ನಾಟಕ ಶೇಂಗಾ ಆಂಧ್ರ ಪ್ರದೇಶ್ ಯಾವ್ದಾಗುತ್ತೆ ನೋಡ್ರಿ ಆನ್ಸರ್ ಯಾವ್ದಾಗುತ್ತೆ ಎ ಟೂ ಅದಾ ಎ ಟೂ ಒಂದು ಸ್ವಲ್ಪ ಜೂಮ್ ಔಟ್ ಮಾಡೋಣ ಎಗೆ ಟೂ ಇದೆ ನೆಕ್ಸ್ಟು ಬಿಗೆ ಬಿಗೆ 4 ಇದೆ ಇದು ಆನ್ಸರ್ ಸಿಗೆ 3 ಇದೆಯಾ ಹಾಂ ಸಿಗೆ 1 ಬರಬೇಕಲ್ಲ ಸಿಗೆ 1 ಆನ್ಸರ್ 3 ಆನ್ಸರ್ 3 ನೋಡಿರಿ ಇಲ್ಲಿ ಹಾಕ್ಬಿಟ್ಟೀನಿ ಕಬ್ಬು ಅಂದರೆ ಮಹಾರಾಷ್ಟ್ರ ತೆಂಗು ಅಂದರೆ ಕೇರಳ ಕಾಫಿ ಕರ್ನಾಟಕ ಶೇಂಗಾ ಆಂಧ್ರ ಪ್ರದೇಶ್ ಓಕೆ ಆಲ್ ರೈಟ್ ನೆಕ್ಸ್ಟ್ ಮುಂದೆ ಹೋಗೋಣ ಈ ಕಡೆ ಈ ಕೆಳಗಿನವುಗಳಲ್ಲಿ ಒಂದು ನದಿಯ ಸಮಭಾಜಕ ವೃತ್ತವನ್ನು ಎರಡು ಸಲ ಹಾಯ್ದು ಹೋಗೋದಂದ್ರೆ ಕಾಂಗೋ ಅಥವಾ ಝೈರೆ ನದಿ ಅಂತ ಕರಿತೀವಿ ಕಾಂಗೋ ಅಥವಾ ಝೈರೆ ಎಲ್ಲಿ ಬರುತ್ತೆ ಆಫ್ರಿಕಾ ಖಂಡದಲ್ಲಿ ಬರುತ್ತೆ ನೆಕ್ಸ್ಟ್ ಝೂಮ್ ಔಟ್ ಮಾಡ್ತೀನಿ ಸ್ವಲ್ಪ ಅಂದರೆ ಇಲ್ಲಿ ಕಾಣಲ್ಲ ಭಾರತೀಯ ಮ್ಯಾಂಗ್ರೋವ್ ಅರಣ್ಯಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿಲ್ಲ ಅಂದರೆ ಇವು ಉಷ್ಣೋಪತೀತ ಸಸ್ಯವರ್ಗ ಝೈರೋಪೈರೆಟ್ಸ್ ಅಂತ ಕೊಟ್ಟಣ ಝೀರೋ ಝೈರೋಪೈರೆಟ್ಸ್ ಅಲ್ಲ ಇವು ಝೈರೋಪೈರೆಟ್ಸ್ ಉಷ್ಣೋಪತೀತ ಸಸ್ಯವರ್ಗ ಎಲ್ಲಿರ್ತಾವಪ್ಪ ಅಂದರೆ ಮರುಭೂಮಿಗಳಲ್ಲಿರ್ತವೆ ಆನ್ಸರು 3 ಭಾರತೀಯ ಸಂವಿಧಾನದ 263ನೇ ಅನುಚ್ಛೇದ ಅಡಿಯಲ್ಲಿ ರಚಿಸಲಾದ ಅಂತಾರಾಜ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಯಾರು ಕಾರ್ಯನಿರ್ವಹಿಸುತ್ತಾರೆ ಅಂದರೆ ಪ್ರಧಾನಮಂತ್ರಿಗಳು ಭಾರತದ ಪ್ರಧಾನಮಂತ್ರಿಗಳು ಈ ಕೆಳಗಿನವುಗಳಲ್ಲಿ ಯಾವುದು ಸಂವಿಧಾನಾತ್ಮಕ ಸಂಸ್ಥೆಯಾಗಿದೆ ಸಂವಿಧಾನಾತ್ಮಕ ಸಂಸ್ಥೆ ಅಂದರೆ ಕರ್ನಾಟಕ ಲೋಕಸೇವಾ ಆಯೋಗ ಇವ್ಯಾವೂ ಅಲ್ಲ ಸಮಾಜವಾದಿ ಹಾಗೂ ಜಾತ್ಯಾತೀತ ಎಂಬ ಪದಗಳನ್ನು ಭಾರತದ ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ 42 ನೋಡ್ರಿ ಇದು ಆಲ್ರೆಡಿ ಡಬಲ್ ಸಲ ಕೇಳಿ ನೋಡ್ರಿ ಕ್ವಶನ್ ಅಲ್ಲಿ ಬರೀ ಸಮಾಜವಾದ ಕೆಳನಿಗೆ ಸಮಾಜವಾದ ಮತ್ತು ಜಾತ್ಯಾತೀತ ಕ್ವಶನ್ಸ್ ರಿಪೀಟ್ ಆಗ್ಯದ ನೋಡ್ರಿ ಕೇಂದ್ರ ಪಟ್ಟಿ ರಾಜ್ಯ ಪಟ್ಟಿ ಮತ್ತು ಸಮವರ್ತ ಪಟ್ಟಿ ಬಗ್ಗೆ ಸಂವಿಧಾನದ ಯಾವ ಶೆಡ್ಯೂಲ್ ಅಂದರೆ ಸಂವಿಧಾನದ 7 ಏಳನೇ ಅನುಸೂಚಿ ಭಾರತದ ಸಂವಿಧಾನದ ಯಾವ ವಿಧಿಯು ಸಂವಿಧಾನ ತಿದ್ದುಪಡಿಯ ವಿಧಾನವನ್ನು ತಿಳಿಸುತ್ತದೆ 368 368 ಆಡಳಿತದ ಮೇಲೆ ನಾಗರಿಕರ ಪರಿಣಾಮಕಾರಿ ನಿಯಂತ್ರಣದ ವಿಧಾನವೆಂದರೆ
ಚುನಾವಣೆ. ಕೆಳಗಿನ ಯಾವ ರಾಜ್ಯ ಪ್ರಥಮವಾಗಿ ಈ ಕ್ಯಾಬಿನೆಟ್ ಅನ್ನು ಜಾರಿಗೊಳಿಸಲು ನಿರ್ಧರಿಸಿದೆ? ಹಿಮಾಚಲ ಪ್ರದೇಶ. ಕೆಳಗಿನ ಯಾರು ಅತಿ ಹೆಚ್ಚು ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದರು? ಪವನ್ ಕುಮಾರ್ ಚಾಮ್ಲಿಂಗ್, ಸಿಕ್ಕಿಂ ದೇಶ. ಮುಂಚೆ ಜ್ಯೋತಿ ಬಸ್ ಇದ್ರು, ಅವ್ರ ರೆಕಾರ್ಡ್ ಬ್ರೇಕ್ ಮಾಡಿದ್ರು ಯಾರಪ್ಪ ಅಂದರೆ ಸಿಕ್ಕಿಂ, ಸಿಕ್ಕಿಂ ರಾಜ್ಯದ ಪವನ್ ಕುಮಾರ್ ಚಾಮ್ಲಿಂಗ್. ಈಗ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ಎ. ಯಾರೇ ವ್ಯಕ್ತಿಯನ್ನು ಒಂದೇ ಅಪರಾಧಕ್ಕಾಗಿ ಒಂದಕ್ಕಿಂತ ಹೆಚ್ಚು ಸಲ ಪ್ರಾಸಿಕ್ಯೂಷನ್ಗೆ ಗುರಿಪಡಿಸತಕ್ಕದ್ದಲ್ಲ ಹಾಗೂ ದಂಡಿಸತಕ್ಕದ್ದಲ್ಲ. ಈ ನಿಯಮವನ್ನು ಭಾರತೀಯ ಸಂವಿಧಾನದಲ್ಲಿ ಯಾವ ಅನುಚ್ಛೇದದಲ್ಲಿ ಮಾತನಾಡಲಾಗಿದೆ ಅಂದರೆ ಎ ಅನುಚ್ಛೇದ 20. ಕೆಳಗಿನ ಯಾವ ದೇಶವು ಬ್ರಿಕ್ಸ್ ಕ್ರೀಡಾಕೂಟವನ್ನು 2021 ಆಯೋಜಿಸುವ ಯೋಜನೆಯನ್ನು ಹಾಕಿಕೊಂಡಿದೆ? ಭಾರತ, ಇಂಡಿಯಾ. ಕೆಳಗಿನ ಯಾವ ದೇಶವು 36ನೇ ಆಸಿಯಾನ್ ಸಮ್ಮೇಳನವನ್ನು ಆಯೋಜಿಸಿತ್ತು? ವಿಯೆಟ್ನಾಂ. ಒಂದು ವಿಧೇಯಕವು ಧನ ವಿಧೇಯಕವೇ ಅಥವಾ ಅಲ್ಲವೇ ಎಂಬ ಯಾವುದೇ ಪ್ರಶ್ನೆ ಉದ್ಭವಿಸಿದರೆ ಯಾರ ತೀರ್ಮಾನವು ಅಂತಿಮವಾಗಿರುತ್ತದೆ? ಸಭಾಪತಿ, ಲೋಕಸಭಾ ಸ್ಪೀಕರ್ ಅಂತ ಕರಿತೇವೆ. ಕರ್ನಾಟಕದ ಸನ್ಮಾನ್ಯ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಅದೊಂದು ದಿನಾಂಕ 9/1/2021 ಜಾರಿಗೆ ತಂದ ಕೃಷಿ ಸಂಜೀವಿನಿ. ಸೊ ಕೃಷಿ ಸಂಜೀವಿನಿ ಯೋಜನೆಗೆ ಸಂಬಂಧಿಸಿದೆ ಅಂತಿದೆ. ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಮಣ್ಣು ಪರೀಕ್ಷೆ, ನೀರು ಮತ್ತು ರೋಗ ನಿವಾರಣೆ ಬಗ್ಗೆ ಕ್ರಮ ಕೈಗೊಳ್ಳೋದು. ಹೌದಾ? ಓಕೆ, ನೆಕ್ಸ್ಟ್. 2021 ಕರ್ನಾಟಕ ಜನಸೇವಕ ಯೋಜನೆಯು ಡ್ಯಾಶ್ಗೆ ಸಂಬಂಧಪಟ್ಟಿದೆ. ಓಕೆನಾ? ಯಾವುದು ಆನ್ಸರ್ ಇದು? ಪೋಸ್ಟಲ್ ಜನಸೇವಕ ಪ್ರತಿನಿಧಿ ಸಾಲ ಒದಗಿಸಲು ಸರ್ಕಾರದ ನಿಧಿ. ಇದು ನನಗೆ ಅನಿಸುತ್ತೆ ಸರ್ಕಾರಿ ಸೇವೆಗಳನ್ನು ಮನೆ ಮನೆಗೆ ತಲುಪಿಸೋದು ಆನ್ಸರ್. ಹೌದಾ? ಹಾಂ. ಬೆಂಗಳೂರು ತಾಂತ್ರಿಕ ಶೃಂಗ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸ್ವಲ್ಪ ಕಾಂಟ್ರವರ್ಸಿ ಇದೆ, ಅದು ಒಂದನೇದು ಸ್ವಲ್ಪ ಡೌಟ್ ಇದೆ. ಒಂದನೇದು ಡೌಟ್ ಇದೆ, ಬಿ ಮತ್ತು ಸಿ ಕನ್ಫರ್ಮ್ ಇದೆ. ಒಂದನೇದು ಚೂರು ಡೌಟ್ ಇದೆ, ಬಟ್ ಸದ್ಯಕ್ಕೆ ಬಿ ಮತ್ತು ಸಿ ಆನ್ಸರ್ ಇಲ್ಲಲ್ಲ. ಸೊ ಬಿ ಮತ್ತು ಆನ್ಸರ್ ಬಿ ಮತ್ತು ಸಿ ಇಲ್ಲ ಅರ್ಬಿಟ್ಟಿಗೆ ಆನ್ಸರು ನೀವು ಮೇಲಿನ ಎಲ್ಲೋ ಹಾಕಬೇಕಾಗುತ್ತೆ. ಮೇಲಿನ ಎಲ್ಲೋ ಆನ್ಸರ್ 4. ಅದು ಬಹುಶಃ ಗ್ರೇಸ್ ಕೊಡ್ಬೋದು ನೋಡ್ರಿ, ಇದಕ್ಕೆ ಗ್ರೇಸ್ ಕೊಡ್ಬೋದು. ಕರ್ನಾಟಕದ 2011 ಜನಗಣತಿ ಪ್ರಕಾರ ಅಕ್ಷರಸ್ಥರ ಸಂಖ್ಯೆ 75%. ನೆಕ್ಸ್ಟ್. ನಗದು ಮೀಸಲು ಅನುಪಾತನ ಎಷ್ಟು ಸೂಪರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಕ್ಲಾಸಲ್ಲಿ, ಅಂದರೆ ಅನ್ಅಕಾಡೆಮಿ ಕ್ಲಾಸಸ್ಸಲ್ಲಿ ತುಂಬ ಸಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ವಾಣಿಜ್ಯ ಬ್ಯಾಂಕಿನ ಒಟ್ಟು ಠೇವಣಿಯ ಭಾಗವನ್ನು RBI ಇಡಬೇಕು. ಇದು ಯಾವುದಕ್ಕಂದ್ರೆ ಇದು SLR ನೋಡ್ರಿ, ಒಂದನೇ ಸ್ಟೇಟ್ಮೆಂಟ್ SLR. GST ಕೌನ್ಸಿಲ್ ಡ್ಯಾಶ್ ನೇತೃತ್ವದಲ್ಲಿ ಅಂದರೆ ಹಣಕಾಸು ಸಚಿವರು ನಿರ್ಮಲಾ ಸೀತಾರಾಮನ್ ಇರೋದಾರೆ. ಈಗ ಆತ್ಮನಿರ್ಭರ್ ಭಾರತ 3.0 ಪ್ಯಾಕೇಜ್ ಯಾವ ದಿನದಿಂದ ಸ್ಟಾರ್ಟ್ ಆಗಿದೆ ಅಂದರೆ ಇಲ್ಲಿ 12th November ನೋಡ್ರಿ, 3 ಆನ್ಸರ್. ಹಸಿರು ಕ್ರಾಂತಿಯ ಮೊದಲ ಹಂತದಲ್ಲಿ ಬೀಜಗಳ ಬಳಕೆಯು ಪ್ರಾಥಮಿಕವಾಗಿ ಡ್ಯಾಶ್ ಬೆಳೆಯುತ್ತಿರುವ ಪ್ರದೇಶಗಳಿಗೆ ಮಾತ್ರ ಪ್ರಯೋಜನ ನೀಡೋದಾಗಿತ್ತು. ಗೋಧಿ ಇದು 3, ಇದು 1. ನೆಕ್ಸ್ಟ್. 2011 ಜನಗಣತಿಯ ಪ್ರಕಾರ ಈ ಕೆಳಗಿನ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಅತಿ ಕಡಿಮೆ ಶೇಕಡಾವಾರು ಬಡತನವನ್ನು ಹೊಂದಿದ? ಬೆಂಗಳೂರು ನಗರ. ಭಾರತ ಮತ್ತು ಜ್ಞಾನ ಆರ್ಥಿಕತೆ ಸಾಮರ್ಥ್ಯ ಮತ್ತು ಅವಕಾಶಗಳನ್ನು ನಿಯಂತ್ರಿಸುವುದು ಎಂಬ ಶೀರ್ಷಿಕೆ ವರದಿಯನ್ನು ಯಾರು ಪ್ರಕಟಿಸಿದರು ಅಂದರೆ ವಿಶ್ವಬ್ಯಾಂಕ್. GDPಗೆ ಕೃಷಿ, ಕೈಗಾರಿಕೆ ಮತ್ತು ಸೇವಾ ಕ್ಷೇತ್ರಗಳು ನೀಡಿದ ಕೊಡುಗೆ ಡ್ಯಾಶ್ ಆರ್ಥಿಕತೆ ಆಗಿದೆ ಅಂತ ಬಂದರೆ ರಚನಾತ್ಮಕ ಸಂಯೋಜನೆ ಅಂತ ಇದೆ ಆನ್ಸರ್. ಭಾರತ ಸರ್ಕಾರ ಶಿಕ್ಷಣದ ಮೇಲೂ ತೆರಿಗೆಯಿಂದ ಬರುವ ಆದಾಯವನ್ನು ಈ ಕೆಳಕಂಡ ಶಿಕ್ಷಣದ ಮೇಲಿನ ವೆಚ್ಚಕ್ಕಾಗಿ ಮೀಸಲಿಡಲಾಗುತ್ತದೆ ಅಂದರೆ ಮೇಲಿನವುಗಳಲ್ಲಿ ಯಾವುದೂ ಅಲ್ಲ, ಯಾಕಂದರೆ ಮೂರುಕ್ಕದು ಮೂರುಕ್ಕು ವೆಚ್ಚ ವೇದ ಮಾಡ್ತದೆ, ಹೀಗಾಗಿ ಮೇಲಿನಗಳಲ್ಲಿ ಯಾವುದೂ ಅಲ್ಲ. ಹಾಂ. ನೇರ ತೆರಿಗೆ ಉದಾಹರಣೆ, ನೇರ ತೆರಿಗೆಗೆ ಇದು ಒಂದೇ ನೋಡ್ರಿ, ವೈಯಕ್ತಿಕ ಆದಾಯದ ಮೇಲೆ ತೆರಿಗೆ ಇದಲ್ಲ. ಆನ್ಸರ್ ಎ 13. ಕೆಳಗಿನವುಗಳಲ್ಲಿ ಭಾರತ ತಯಾರಿಸಿದ ಕೋವಿಡ್ ಲಸಿಕೆಗಳನ್ನು ಮೊದಲು ಪಡೆದ ದೇಶ ಯಾವುದಂದರೆ ಇಲ್ಲಿಗೆ ಸ್ವಲ್ಪ ಕಾಂಟ್ರವರ್ಸಿ ಇದೆ, ಬಟ್ ಸದ್ಯಕ್ಕೆ ಆನ್ಸರ್ ಭೂತಾನ್. ನೋಡೋಣ, ಇದಕ್ಕೆ ಗ್ರೇಸ್ ಮಾರ್ಕ್ಸ್ ಎಲ್ಲ ಸಿಗ್ಬೋದು. ಭೂತಾನ್ ನೋಡ್ರಿ ಆನ್ಸರ್ ಸದ್ಯಕ್ಕೆ, ಇವತ್ತೇ ಆಗಿದ್ದಲ್ಲ, ಸ್ವಲ್ಪ ನಮಗೂ ಏನಾಗುತ್ತೆ ಟೈಮ್ ಸಿಗಲಿಲ್ಲ ಭಾಳಷ್ಟು. ಇದು MPC ಅಂತ ಕೇಳಿದಾನೆ, ಮಂತ್ಲಿ ಪರ್ ಕ್ಯಾಪಿಟಲ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ನೋಡ್ರಿ, ಹೌದಲ್ರಿ? ಸೊ ಈಗ ಎಕ್ಸಾಮ್ಸ್ ಬೆಳಿಗ್ಗೆ ಆಗಿದೆ, ಈಗ ಸಾಯಂಕಾಲ ಸ್ವಲ್ಪ ಏನಾಗುತ್ತೆ ಕೆಲವೊಂದು ಕ್ವಶನ್ಗಳಿಗೆ ಗ್ರೇಸ್ ಬರ್ಬೋದು ಅಂತ ನನಗನ್ಸುತ್ತೆ. ರೈಟ್. ಅವಲೋಕನ ಜಾರಿಯಾದದ್ದು 20 ಜನವರಿ 2021. ಒಂದು ಸಲ ಇನ್ನೊಂದ್ಸಲ ಕನ್ಫರ್ಮ್ ಮಾಡ್ಕೊರಿ ಡೇಟಿನ, ಇನ್ನೊಂಚೂರು ಕನ್ಫರ್ಮ್ ಮಾಡ್ಕೊಂಡ್ರೆ ಒಳ್ಳೇದು. ನನ್ನ ಪ್ರಕಾರ ಆನ್ಸರ್ ಎ. ಹೊಂದಿಸಿ ಬರೆಯಿರಿ. ಓಕೆ. ಆದಿ ಚುಂಚನಗಿರಿ ನವಿಲುಧಾಮ ಇದೆ ನೋಡಿ, ಮಂಡಗದ್ದೆ ಪಕ್ಷಿಧಾಮ. ಓಕೆ. ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ, ಶ್ರೀಗಂಧ ಮರ, ಎಲೆ ಉದುರುವ ಕಾಡುಗಳು, ಪಶ್ಚಿಮ ಘಟ್ಟಗಳು ನೀಡಿದೆ. ನೀವು ಆನ್ಸರ್ ನೋಡ್ಬೋದಾ, ನೋಡ್ಕೊತೀರ ಆನ್ಸರ್ ನೀವೇ? ಇಲ್ಲ ನಾನು ಹೇಳ. ಆದಿ ಚುಂಚನಗಿರಿ ನವಿಲುಗರಿ ಧಾಮ ಎಗೆ 4 ನೋಡ್ರಿ, ಎಗೆ 4. ನೆಕ್ಸ್ಟ್. ಮಂಡಗದ್ದೆ ಪಕ್ಷಿಧಾಮ ಬಿಗೆ 1.
ಸೊ ಇವೆರಡರಲ್ಲಿ ಇದೆ, ಎರಡರಲ್ಲಿ ಇವೆರಡರಲ್ಲಿ ಯಾವುದಾದ್ರೂ ಒಂದು. ನೆಕ್ಸ್ಟ್ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನ ಸಿಗೆ ಟು, ಸಿಗೆ ಟು ಆನ್ಸರ್ ಹೇಳಿ ನೋಡ್ರಿ. ಸೊ ಆನ್ಸರ್ ಇಲ್ಲಿ ಯಾವುದು? ಟು ಟು. ನೆಕ್ಸ್ಟ್ ಪಿ ಪಿ ಪಿ, ಇದು ಮಸ್ತ್ ಕ್ವಶನ್ ನೋಡ್ರಿ, ಬೆಂಕಿ ಕ್ವಶನ್ ಇದು. ಪಿ 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 ಅಂದ್ರೆ ನೀವು ಮೊದಲು ಮುಂಚೆ ಬರೀ ಮೂರೇ ಪಿ ಕೇಳಿದ್ರಿ, ಈಗ ನಾಲ್ಕು ಪಿ ಇದೆ. ಪಬ್ಲಿಕ್ ಪ್ರೈವೇಟ್ ಪೀಪಲ್ ನೋಡ್ರಿ, ಪೀಪಲ್ ಅಂತ ಬರ್ತೈತಿ, ಪಬ್ಲಿಕ್ ಪ್ರೈವೇಟ್ ಪೀಪಲ್ ಪಾರ್ಟ್ನರ್ಶಿಪ್. ಮಾನವ ಅಭಿವೃದ್ಧಿ ಸೂಚ್ಯಂಕವು ಮೂರು ಮೂರು ನೋಡ್ರಿ, ಸ್ಥಳಾದಾಯ, ಶಿಕ್ಷಣ ಮತ್ತು ಜೀವಿತಾವಧಿ ಮೂರು ಅಂಶಗಳನ್ನು ಒಳಗೊಂಡಿದೆ. ಓಕೆನಾ. ನೆಕ್ಸ್ಟ್ ಕರ್ನಾಟಕದ ಈ ಕೆಳಗಿನ ಸ್ಥಳಗಳನ್ನು ಪರಿಗಣಿಸಿದೆ: ಮೊಳಕಾಲ್ಮೂರು, ಗಂಗಾವತಿ, ಕಾರವಾರ, ಮೈಸೂರು. ಈ ಮೇಲಿನ ಸ್ಥಳಗಳಲ್ಲಿ ಯಾವುದು ಸಾಂಪ್ರದಾಯಿಕ ಸೀರೆ? ಮೈಸೂರು ಮತ್ತು ಮೊಳಕಾಲ್ಮೂರು, ಮೈಸೂರು ಮತ್ತು ಮೊಳಕಾಲ್ಮೂರು ಅಷ್ಟೇ ಅದು. ಓಕೆನಾ. ನೆಕ್ಸ್ಟ್ ಎಂ ಮುದ್ರಾ, ಮುದ್ರಾ ಬಗ್ಗೆ ಕೇಳಿದಾನೆ. ಮ್ಯಾಕ್ರೋ ಬರಲ್ಲ, ಮೀಡಿಯಂ ಬರಲ್ಲ, ಮೈಕ್ರೋ ಬರ್ತೈತೆ ನೋಡ್ರಿ. ಮೈಕ್ರೋ ಯೂನಿಟ್ಸ್ ಡೆವಲಪ್ಮೆಂಟ್ ಮತ್ತು ರೀಫೈನಾನ್ಸ್ ಬರಬೇಕು ಇಲ್ಲಿ. ತ್ರೀ ಆನ್ಸರ್. ಮುದ್ರಾ ಇದು, ಮುದ್ರಾ ಲಾಂಗ್ ಫಾರ್ಮ್, ಮುದ್ರಾ ಯಾವುದಂತ ಕೇಳಿ, ಲಾಂಗ್ ಫಾರ್ಮ್ ಕೇಳಿದ್ದಾನೆ. ಓಕೆ, ಐ ಹೋಪ್ ಸೊ ಎಲ್ಲ ಕ್ವಶನ್ ಸಾಲ್ವ್ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಈ ಕ್ವಶನ್ಸ್ನ ನೋಡ್ಕೊಳ್ಳಿ, ನೀವೆಷ್ಟು ಸ್ಕೋರ್ ಮಾಡಿದ್ರಂತನೂ ಕೂಡ ನೋಡ್ಕೊಳ್ಳಿ. ಮತ್ತು ನೆಕ್ಸ್ಟು ಯಾರಾದರೂ ಮುಂದಿನ ದಿನಗಳಲ್ಲಿ ಎಸ್ ಡಿ ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡ್ತಾಯಿದ್ರೆ ಇದು ನಿಮಗೆ ಕೂಡ ಹೆಲ್ಪ್ ಆಗುತ್ತೆ. ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಶ್ರೀಧರ್ ಬಿರಾದರ್. ಸೊ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.